coming for the throne. ಹಲೋ, ಗುಡ್ ಈವ್ನಿಂಗ್ ಬಾಯ್ಸ್ ಅಂಡ್ ಗರ್ಲ್ಸ್, ಹೆಂಗಿದ್ರಪ್ಪ? ಆರಾಮಿದ್ರಲ್ಲ, ಆರಾಮಿದ್ರೆ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹೊಸ ವ್ಲಾಗ್. ಗುಡ್ ಈವ್ನಿಂಗ್ ಯಾಕಪ್ಪ ಅಂದ್ರೆ ನೀವು ಐದುವರೆಗೆ ನೋಡ್ತಿರ್ತಾರೆ ಅದ್ರ ಸಲಕ್ಕೆ. ಸೊ ಇವಾಗ ನಾವು ಗಣಪತಿ ವೀಡಿಯೋಸ್ ಮಾಡಾಕತ್ತೀವಿ. ಶಾಪರ್ನ ಎಷ್ಟು ಗಣಪತಿ ಕುಂತಾವೆ ಏನೇನಿಲ್ಲ ಎಲ್ಲ ಸ್ಟೋರ್ಕೊಂಡು ಬರ್ತೀವಿ. ಇವಾಗ ನಾವು ಫಸ್ಟ್ ಎಲ್ಲಿಗೆ ಬಂದಿವಪ್ಪ ಅಂದ್ರೆ ಗದರಂಗುಡಿಗೆ ಬಂದಿವಿ. ಇಲ್ಲಿನ ಗಣಪತಿ ನೋಡ್ರಿ ಆ್ಯಂಡ್ ಎಲ್ಲ ಮುಂದೆಲ್ಲ ಸಿನಿಮೆಟಿಕ್ಸ್ ಎಲ್ಲ ಎಂಜಾಯ್ ಮಾಡ್ಕೊತೀರಿ. ಸೊ ಇದು ನೋಡ್ರಿ ಗದರಂಗುಡಿ ಗಣಪತಿ ಕೂಡಿಸಿದ್ದು ಎಷ್ಟು ಗ್ರ್ಯಾಂಡ್ ಕಾಣಕತ್ ನೋಡ್ರಿ. ನಮ್ಮ ಶಾಪರ್ದಾಗ ಯಾವ ಗಣಪತಿ ಈ ಟೈಪ್ ಇಲ್ಲ ಅಂತ ನನಗನ್ಸ್ತದೆ. ಇಲ್ಲ ಬಿಡ್ರಿ, ಅದಂದ್ರೆ ಪಕ್ಕ ಅದ. ಈಗೆಲ್ಲ ಡೀಟೇಲ್ಸ್ ಕೇಳಂಬರ್ರಿ. ಬಾಪ ಸುಪ್ರೀತ ಬಾ. ಸೊ ಎಷ್ಟು ದಿನ ಕೂಡಿಸ್ತೀರಿ, ಏನು ಡೀಟೇಲ್ಸ್ ಎಲ್ಲ ಹೇಳ್ಬಿಡ್ರಿ. 5 ದಿನ. ಮತ್ತೆ ಎಷ್ಟು ಫೀಟ್ ಅದ ಗಣಪತಿ? 9 ಫೀಟ. ಮತ್ತೆ ಪ್ರಸಾದ ಅದೆಲ್ಲ ಸಂಜೆ ಲಾಸ್ಟಿಗೆ ಒಂದು ದಿವಸ. ಹಾಂ, ಮತ್ತೆ ನಿನ್ನೆ ಅಂದ್ರೆ ಭಕ್ತಾದಿಗಳು ಯಾರ್ಯಾರು ಮಾಡಿಸ್ತಾರ ಅವಾಗ ಹಾಕ ಪ್ರಸಾದ ಮಾಡಿಸೋದು. ಓಕೆ ಓಕೆ ಓಕೆ. ಈಗ ಫಂಕ್ಷನ್ ಅವೆಲ್ಲ ಎಲ್ಲ ದಿನ 5 ದಿನ ಕಂಟಿನ್ಯೂ ಫಂಕ್ಷನ್ಗಳು. ಓಕೆ, ಫಂಕ್ಷನ್ಗಳೆಲ್ಲ ಇಲ್ಲಿ ಮಾಡ್ತಾರೆ ನೋಡ್ರಿ. ಇಲ್ಲಿ ಸ್ಟೇಜ್ ಹಾಕ್ಯಾರ ಅದ್ರ ಸಲಕ್ಕೆ ಅಂತೇಳಿ. ಸೊ ಇವಾಗ ಅದ್ರ ಮೇಲೆ ಮ್ಯಾಟ್ ಎಲ್ಲ ಹಾಕಿಲ್ಲ, ಯಾಕಂದ್ರೆ ಮಳೆ ಬರ್ತಾನೆ ತೆಗೆದಿಟ್ರೆ ರಾತ್ರಿಗೆ. ಸೊ ಗಣಪತಿ ಹಿಂಗದ, ಇದ್ರದ್ದೆಲ್ಲ ಸಿನಿಮೆಟಿಕ್ ಆಗ್ತೀನಿ ಅಂತ ನೋಡ್ರಿ ನಿನ್ನ ಮೇಲೆ. ನೋಡ್ರಿ, ನಾವು ಬನ್ನಿ ಮಾಕಳಿ ಯುವಸ ತರುಣ ಸಂಘದ ಬಲ ಬಂದಿವಿ, ಅಂದ್ರೆ ಬನ್ನಿ ಗಿಡದ ಗಣಪತಿ ಬಲ ಬಂದಿವಿ. ಗಣಪತಿ ನೋಡ್ರಿ ಎಷ್ಟು ಹೈಟ್ ಅದ, ಮಸ್ತ್ ಕಾಣತ್ತ. ಅಂಡ್ ಲೈಟಿಂಗ್ಸ್ ಡೆಕೋರೇಷನ್ ಎಲ್ಲ ಭಾರಿ ಮಾಡ್ರ. ಇಲ್ಲಿ ಸೈಡಿಗೆ ಪೇಂಟಿಂಗ್ಸ್ ಮಾಡ್ಸಾರ, ಇದು ಈ ಸಲ ಹೊಸ್ದಾಗಿ ಮಾಡ್ಸಾರ ಅದು ಪೇಂಟಿಂಗ್. ಇದು ಬನ್ನಿ ಮಾಕಳಿ ಪೇಂಟಿಂಗ್ ಮಾಡ್ಸಾರ. ಈ ಕಡೆ ಕಾರಣ ಮತ್ತೆ ಹಿಂದೆ ಸೂರ್ಯದೇವ. ಟೋಟಲಿ ಇದು ಪೇಂಟಿಂಗ್ ಇಂದ ಈ ಸಲ ಥೀಮ್ ಇಟ್ರಿ ಅವ್ರು. ಮಸ್ತ್ ಕಾಣತ್ತದೆ ಗಣಪತಿ, ಎಷ್ಟು ಹೈಟ್ ಭಾರಿ ಕಾಣತ್ತ ನೋಡ್ರಿ. ಲೈಟಿಂಗ್ಸ್ನು ಭಾರಿ ಕೊಡ್ಸಾರ ಅದಕ್ಕೆ. ಸೀದಾ ಇಲ್ಲಿ ಲೈಟ್ ಬಿದ್ದರೆ ಸೀದಾ ಅಲ್ಲಿ ಹೋಗಿ ಬೀಳಂಗ ಕೊಡ್ಸಾರ. ಚಲೋ ಕಾಣತ್ತ ಗಣಪತಿ. ಎಲ್ಲ ಡೀಟೇಲ್ಸ್ ಎಲ್ಲ ಏನದಲ್ಲ ಎಲ್ಲ ಕೇಳ್ಕೊಳಂ ಬರ್ರಿ. ಬೈ ಎಷ್ಟು ದಿನ ಕೊಡಿಸ್ತೀರಿ ಹೇಳ್ಬೇಕು? 13 ದಿನ. ಮತ್ತು ಪ್ರಸಾದ ಯಾವಾಗ ಇರ್ತವೆ? 9 ದಿನ ಪ್ರಸಾದ ಇರ್ತದೆ. ಆಮೇಲೆ ಫಂಕ್ಷನ್ಸ್ ಅವೆಲ್ಲ 4 ದಿನದಿಂದ. ಆರ್ಕೆಸ್ಟ್ರಾ ಸಿಂಗರ್ಸ್ ಎಲ್ಲ ಕರ್ಸಾತ್ತೀರಿ. ಓಕೆ, ಗಣಪತಿ ಎಷ್ಟು ಫೀಟ್ ಅದ್ವಿ? 12 ಫೀಟ್. ಸೊ ಗಣಪತಿ ನೋಡಿ ಬಂದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಿರಿ, ಬಂದು ಇಲ್ಲಿ ದರ್ಶನ ತಗೋರಿ ಎಲ್ಲರೂ. ಸೊ ಇವಾಗ ನಾವು ಎಲ್ಲಿಗೆ ಬಂದೀವಪ್ಪ ಅಂದ್ರೆ ಆರ್ಬಳ್ಳಿ ಇರೋ ಗಣಪತಿ ಬಲ್ಲಿ ಬಂದ್ವಿ. ಹಿಂಗೆ ಕುಂತು ನೋಡ್ರಿ ಗಣಪತಿ, ಗ್ರ್ಯಾಂಡ್ ಡೆಕೋರೇಷನ್ ಎಲ್ಲ ಮಾಡ್ರ. ಬೈ ಇದು ಎಷ್ಟು ದಿನ ಕೂಡಿಸ್ತೀರಿ? ಏನು 9 ದಿವಸ ಕೂಡಿಸ್ತೀವಿ ಬೈ. ಫಂಕ್ಷನ್ ಐತೆ 5 ದಿವಸಕ್ಕೆ. ಹಾಂ, 14 ತಾರೀಕು ಪ್ರಸಾದ ಇರ್ತದೆ. ಓಕೆ, ಆಮೇಲೆ ಮತ್ತೆ ಎಷ್ಟು ಫೀಟ್ ಅದ ಬೈ ಗಣಪತಿ? 7.5 ಫೀಟ್ ಅದ. 7.5 ಫೀಟ್. ಮತ್ತೆ ಇದು ಫಂಕ್ಷನ್ಸ್ಗಳಾದ್ಮೇಲೆ ಪ್ರಸಾದ ಅವೆಲ್ಲ ಯಾವಾಗ ಇಡ್ತೀರಿ ಬೈ? ಶನಿವಾರ 14 ತಾರೀಕು. 14ನೇ ತಾರೀಕು ಪ್ರಸಾದ. ಮತ್ತೆ ಡಿ ಜೆ ಏನಾರು ತರಿಸಿರೇನು ಬೈ? ಇಲ್ಲ ಬೈ, ಬ್ಯಾಂಜೋ. ಬ್ಯಾಂಜೋ? ಕೆಂಬೋ ಬ್ಯಾಂಜೋ. ಕೆಂಬೋ ಬ್ಯಾಂಜೋ. ಓಕೆ ಬೈ, ಇದು ನೋಡ್ರಿ ಗಣಪತಿ ನೋಡ್ರಿ ಎಷ್ಟು ಮಸ್ತ್ ಅದ. ಆಮೇಲೆ ಮ್ಯಾಲಲ್ಲಿ ಅದು ವಿಷ್ಣುವಿನ ಅವತಾರ ಏನ್ ಬೈ? ಮ್ಯಾಲ್ ವಿಷ್ಣುವಿನ ಅವತಾರ ಇದ್ದದ್ದು ಗಣಪತಿ ತೊಗೊಂಬಂದ್ರ. 7.5 ಫೀಟ್ ಅಂದಿಲ್ಲ, ಮಸ್ತ್ ನೋಡ್ರಿ ಗಣಪತಿ ನೋಡ್ಬೋದು ನೀವು. ಇಲ್ಲಿ ಬರ್ರಿ, ಆರ್ಬಳ ಏರಿಯಾಕ ಬಂದು ದರ್ಶನ ತಗೊಂಡು ಹೋಗ್ರಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ದಾರಿ ಒಳಗೆ ಹಿಂಗೆ ಹೊಂಟಿದ್ದೆ. ಇಲ್ಲಿ ಸಣ್ಣದೊಂದು ಗಣಪತಿ ಕೊಡಿಸಾರ, ಭಾರಿ ಕಾಣಕತ್ತ ಇದನ್ನು. ಲೈಟಿಂಗ್ ಗೀಟಿಂಗ್ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾರ. ಸಣ್ಣ ಹುಡುಗರು ಕೊಡಿಸಿರ್ತಾವೆ ಆಲ್ಮೋಸ್ಟ್. ಇದು ಬನ್ನಿ ಗಿಡದ ಬಲ್ಲಿ ಹೋಗಿದ್ದಲ್ಲ, ಹುಡುಗರು ಇಲ್ಲಿ ನಮ್ಮ ಬಲ್ಲಿ ಕುಡಿಸೋ ಬಾಣ ಅಂತಂದ್ರೆ ಅದ್ರ ಸಲಕ್ಕೆ ಇವ್ರ ಬಲ್ಲಿ ಬಂದಿವಿ. ಯಾವ ಅಪ್ಪ ಇದು? ಹನುಮನಗುಡಿ. ಹನುಮನಗುಡಿ, ಹನುಮಂದಿರ ಗುಡಿನ. ಎಷ್ಟು ದಿನ ಕೊಡಿಸ್ರಿ ಗಣಪತಿಗೆ? ಎಷ್ಟು ದಿನ ಕೊಡಿಸ್ತೀರಿ? ಪ್ರಸಾದ ಏನಾರು ಮಾಡಿಸ್ತೀರೇನು? ಸೊ ಎಲ್ಲ ಸಣ್ಣ ಸಣ್ಣ ಹುಡುಗರು ಸೇರಿ ಮಾಡ್ರಿ. ಎಲ್ಲಿ ನಿಮ್ಮ ಹುಡುಗರು ಯಾರು ಕರ್ಕೊಂಬರ್ರಿ? ಮಕಂಡ್ರಂದೆ. ಚಲೋ ಆಗ ಹಿಂಗೆ ನೋಡ್ರಿ, ಹುಡುಗರು ಸಣ್ಣ ಸಣ್ಣ ಹುಡುಗರು ಎಲ್ಲ ಸೇರಿ ಗಣಪತಿ ಕೂಡಿಸೋದು ಇದನ್ನು ಚಲೋ ಅದ. ಇವ್ರ ಮುಂದಿನ ನಮ್ಮ ಪೀಳಿಗೆ ಸ್ವಲ್ಪ ಚಲೋ ಇದ್ದಂಗೆ ಅದ. ಯಾಕಂದ್ರೆ ದೊಡ್ಡ ದೊಡ್ಡವರು ಹೆಂಗೆ ಏನಂದ್ರೆ ಲೈಕ್ ಸಣ್ಣ ಸಣ್ಣವ್ರಲಿಂದ ಸ್ಟಾರ್ಟ್ ಆಗ್ಬೇಕಿದೆ. ಹಂಗೆ ಕಂಟಿನ್ಯೂ ಆಗ್ತಾವಂತಿರ್ಬೇಕು. ದೊಡ್ಡವ್ರು ಕೊಡಿಸ್ತಿದ್ರು ಮೊದಲು, ಈಗ ಸಣ್ಣವ್ರು ಕೊಡ್ಸಕತ್ತಾರೆ, ನಾವು ಕೊಡ್ಸಕತ್ತಿ. ನಮ್ಗಿನ ಸಣ್ಣವ್ರು ಇದ್ರು ನಂಗೆ ಮುಂದೆ ಕೊಡಿಸ್ಕೊಂತ ಹೋಗ್ಬೇಕದ. ನೀವೇನು ಮಾಡತ್ತಿರಲ್ಪಿ ಚಲೋ ಮಾಡಕತ್ತಿರಿ. ಆ್ಯಂಡ್ ಗಣಪತಿನೂ ಮಸ್ತ್ ಅದ, ಸಣ್ಣದಿದ್ರು ಭಾಳ ಚಂದ ಕಾಣತ್ತದ. ಡೆಕೋರೇಷನ್ ಎಲ್ಲ ಮಾಡಿರಲ್ಲ, ಇದೇ ಏಜ್ನಾಗ್ಲಿಂತ ಹೆಂಗೆ ನೀವು ಮುಂದೆ ಹೋಗ್ಬೇಕಿದೆ, ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕಿದೆ. ಒಟ್ಟು ಹೇಳ್ರಿ, ಇದು ಗಣಪತಿ ಯಾವ ಏರಿಯಾದ ಅಣ್ಣ? ಎಲ್ಲಿ ಎಷ್ಟು ದಿನ ಕೂಡಿಸ್ತೀರಿ? ಎಷ್ಟು ಫೀಟ್ ಅದ? ಪ್ರಸಾದ ಯಾವಾಗ ಮಾಡಿಸ್ತೀರಿ? ಏನು ಫಂಕ್ಷನ್ ಎಲ್ಲ ಹೇಳಿಬಿಡೋಣ. ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಗಾಂಧಿ ಚೌಕ್ ಯುವ ತರುಣ ಸಂಘ ಶ್ರೀ ಕಾಳಿಕಾದೇವಿ ಮಠದಲ್ಲಿ ಗಣೇಶನನ್ನು 13 ದಿನಗಳ ಕಾಲ ಕೂಡಿಸಲಾಗುವುದು. ಪ್ರತಿದಿನವೂ ದಿನಚರಿಗಳಾಗಿ ಒಂದೊಂದು ಕಾರ್ಯಕ್ರಮಗಳನ್ನು ನೇಮಿಸಲಾಗುವುದು. ಇದೇ ಬರುವ ಭಾನುವಾರದಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುವುದರಿಂದ ಭಕ್ತರೆಲ್ಲ ಬರಬೇಕಾಗಿ ವಿನಂತಿ. ಇದು ಪ್ರತಿದಿನ ನಡೆಯುವ ಕಾರ್ಯಕ್ರಮವು ವಿಭಿನ್ನ ಆಗಿರುತ್ತದೆ. ಸರಿಗಮಪ ಮತ್ತು
ಮಾಳು ನಿಪ್ಪಾಳ್ ಅವರವರು ಕರೆಸುವಂತ ವಿಚಾರ ಮಾಡಲಾಗಿದೆ. ಎಲ್ಲರೂ ಬರುವಂತ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಪ್ರತಿ ದಿನವೂ ಒಂದೊಂದು ಕಾರ್ಯಕ್ರಮಗಳು ವಿಚಿತ್ರವಾದಂತಹ ವಿಭಿನ್ನವಾದಂತಹ ಸಾಂಪ್ರದಾಯಿಕವಾದಂತಹ ಕಾರ್ಯಕ್ರಮಗಳು ಇರುತ್ತವೆ. ಈಗ ಪ್ರತಿ ದಿನವೂ ಆದ್ಮೇಲೆ ಈಗ ಮುಂಬರುವ ಭಾನುವಾರದಂದು ಶ್ರೀ ವಿನಾಯಕ ತರುಣ ಸಂಘ ಗಾಂಧಿ ಚೌಕ್ ವತಿಯಿಂದ ಸರ್ವರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುವುದಾಗಿ ಕೋರಿಕೊಳ್ಳಲಾಗುತ್ತದೆ. ಅಣ್ಣ ಗಣಪತಿ ಎಷ್ಟು ಫೀಟ್ ಅದಣ್ಣ? ಸರ್ ಇದು 9 ಫೀಟ್ ನೀವು ಎಲ್ಲ ಇದು ಡೀಟೇಲ್ಸ್ ಅಣ್ಣಲಿಂದ ಕೇಳ್ಕೊಂಡಿರ್ಬೋದು. ಗಣಪತಿ ನೋಡ್ರಿ ಹಿಂಗದ, ಮತ್ತೆ ಗ್ರ್ಯಾಂಡ್ ಅದ, ದೊಡ್ಡದ ಅದ ಗಣಪತಿ. ನೀವು ಬಂದು ದರ್ಶನ ತಗೋರಿ, ಆಮೇಲೆ ಪ್ರಸಾದ ಯಾವ ದಿನ ಅದಲ್ಲ ಆ ದಿನನೂ ಬಂದು ಪ್ರಸಾದ ತಗೋರಿ. ಆಮೇಲೆ ಫಂಕ್ಷನ್ಸ್ ಏನೋ ಅಟೆಂಡ್ ಆಗಿದ್ದಿತ್ತಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ಕಳಿಕದೇವಿ ಗುಡಿ ಇಲ್ಲೇ ಅದ. ಇಲ್ಲಿ ಎಕ್ಸಾಕ್ಟ್ ಮುಂದೆ ಇಲ್ಲಿ ಗ್ರೌಂಡ್ನಾಗ ಇದು ಮೈದಾನದಾಗ ಇಲ್ಲೆಲ್ಲ ಫಂಕ್ಷನ್ ಆಗ್ತಿರ್ತಾವ, ಬರ್ರಿ ಎಲ್ಲರೂ ಅಟೆಂಡ್ ಆಗಿ. ಸೊ ಈ ಗಣಪತಿ ನೋಡ್ರಿ, ಕಳಿಕದೇವಿ ಗುಡಿ ಮುಂದೆ ಇರೋ ಈಶ್ವರ ಗುಡಿ ಒಳಗೆ ಕುಡಿಸ್ಯಾರ. ಯಾವ ಹುಡುಗರೆಲ್ಲ ನೀವೇ ಕುಡಿಸಿರನ್ಪ, ಒಳಗ ಬರ್ರಿ, ಹಿಂಗ್ ಒಳಗ ಬರ್ರಿ, ಎಲ್ಲರೂ ಹೇಳಿಬಿಡ್ರಿ ಒಂದ್ಸಲ ಗಜಾನನ ಮಹಾರಾಜ ಕಿ. ಓಕೆ, ಬಾರಿ ಮಾಡಿಸ್ತದಲ್ಲ ಡೆಕೋರೇಷನ್ ಎಲ್ಲ ನೀವು ಮಾಡಿಸಿರ. ಪ್ರಸಾದ ಗೀಸರ್ ಏನು ಮಾಡಿಸ್ತೀರ? ಮತ್ತೆ ಯಾವಾಗ? 14ನೇ ತಾರೀಕು. ನೀವು ಎಷ್ಟು ದಿನ ಕುಡಿಸ್ತೀರಿ? 9 ದಿನ. ಓಕೆ ನೋಡ್ರಿ, ಸಣ್ಣ ಸಣ್ಣ ಹುಡುಗರು ಭಾರಿ ಗಣಪತಿ ಕುಡಿಸತ್ತ, ಇದನ್ನ ನೋಡಿ ದೊಡ್ಡ ದೊಡ್ಡವ್ರು ಕಲಿಬೇಕು. ಓಕೆ ಥ್ಯಾಂಕ್ ಯು. ಸೊ ಇವಾಗ ನಾವು ಇಲ್ಲಿ ಬಂದೀವಪ್ಪ ಅಂದ್ರೆ ವಿದ್ಯಾನಗರ ಬಂದೀವಿ. ಇಲ್ಲಿ ಗಣಪತಿ ನೋಡ್ರಿ, ಈ ಸಲ ಸಣ್ಣ ಹುಡುಗರು ಕುಡಿಸೋಂತ ಎಲ್ಲ. ಸು ಇವು ನೀವು ಕುಡಿಸಿರಪ್ಪ ಎಲ್ಲರ ಗಣಪತಿ? ಎಷ್ಟು ದಿನ ಕುಡಿಸಿರಿ? 11 ದಿನ ಕುಡಿಸ್ತೀರಿ. 11 ದಿನಕ್ಕೆ ವಿಸರ್ಜನೆ ಆಗ್ತದೆ. ಪ್ರಸಾದ ಯಾವಾಗಿರ್ತದ? 15 ದಿನಕ್ಕೆ ಇರ್ತದೆ. ಓಕೆ ಸಂಡೇ ಹಂಗಂದ್ರೆ. ಮತ್ತೆ ಫಂಕ್ಷನ್ ಏನಾರು ಇಡ್ತೀರಾನೆ ಈ ಸಲ? ಇಲ್ಲ, ಒಟ್ಟು ಫಂಕ್ಷನ್ ಏನಿಲ್ಲ. ಓಕೆ ಗಣಪತಿ ಎಷ್ಟು ಫೀಟ್ ಅದ? 9 ಫೀಟ್ ಅದ. ಸೊ ನೋಡ್ಬೋದು ನೀವು ಗಣಪತಿ. ಈ ಸಲ ಸಣ್ಣ ಹುಡುಗರು ಕುಡಿಸೋಲ್ಲ, ಅದ್ರ ಸಲಕ್ಕೆ ಜಾಸ್ತಿ ಏನು ಫಂಕ್ಷನ್ ಏನು ಇಟ್ಟಿಲ್ಲ ಅಂತ. ಮುಂದಿನ ಸಲ ಮಾಡ್ತೀರಲ್ಲ. ಓಕೆ ಥ್ಯಾಂಕ್ ಯು. ಸೊ ಈ ಗಣಪತಿ ನೋಡ್ರಿ, ಮಾರ್ಕೆಟಿನ ಗಣಪತಿ ಇದು, ಪೊಲೀಸ್ ಸ್ಟೇಷನ್ ಇಂದ ಕುಡಿಸ್ಯಾರ. ಸೊ ಇಲ್ಲಿನ ಡೀಟೇಲ್ಸ್ ಎಲ್ಲ ಹೇಳ್ತಾರ ಇವಾಗ ಕೇಳಂಬರಿ. ಯಾರ ಅದ್ರ ಲೈಕ್ ಸಣ್ಣ ಸಣ್ಣ ಹುಡುಗರು ಸೇರಿ ಕುಡಿಸಿರ ಏನ್ ಹೆಂಗ? ಓಕೆ ಓಕೆ ಓಕೆ. ಹಾ, ಎಷ್ಟು ದಿನ ಕುಡಿಸ್ತೀರಿ ಗಣಪತಿ? 9 ದಿನ. ಪ್ರಸಾದ? ಪ್ರಸಾದ 8ನೇ ದಿನ ಇರ್ತದ. ಅದೇ ಗಣಪತಿ ಎಷ್ಟು ಫೀಟ್ ಅದ? 11.5 ಫೀಟ್. ಎಲ್ಲ ಹೈದರಾಬಾದ್ ನಿಂತಂದ್ರ ಚೊಲೋ ಕುಂದ್ರಿ ಸರ್. ಎಲ್ಲಷ್ಟು ಹುಡುಗರು ಹುಡುಗರೇ ಕುಡಿಸ್ಯಾರ ಅಂತೆಲ್ಲ ನೋಡ್ಬೋದು ನೀವು. ಇಲ್ಲಿ ನೀವು ಬಂದು ದರ್ಶನ ತಗೋರಿ. ಆಮೇಲೆ ಇದ್ರದ್ದು ಮತ್ತೆ ಫಂಕ್ಷನ್ಸ್ ಅವೇನಾದ್ರು ಇಡ್ತೀರಿ ಏನು? ಹಾಂ, ಡಿಸ್ಟರ್ಬೆನ್ಸ್ ಆಗ್ತಂತ. ಓಕೆ ಓಕೆ ಓಕೆ, ನೋಡ್ಬೋದು ಭಾರಿ ಮಸ್ತ್ ಕುಡಿಸ್ಯಾರ ಗಣಪತಿ. ಈ ಟೈಪ್ ಥೀಮ್ ಬೇರೆಯವ್ರದ್ದು ಲೈಕ್ ಹಿಂಗೆ ಗಣಪತಿ ಈ ಟೈಪ್ ಬೇರೆ ಎಲ್ಲಿ ನಾವು ನೋಡಿಲ್ಲ. ನೋಡಮ್ಮ ಮುಂದೆ ಸಿಕ್ಕು ಅಂದ್ರೆ ನೋಡಮ್ಮ ಅಂತ ಹೇಳ್ತೀನಂತೆ. ನೋಡ್ರಿ ಹಿಂಗೆ ಅದು ಗಣಪತಿ. ಸೊ 8 ವರ್ಷ ಆದ್ಮೇಲೆ ಈ ಗಣಪತಿ ಕುಂತದ ಎಲ್ಲಿಪ್ಪ ಅಂದ್ರೆ ಪ್ಲೇಸ್ ನಿಮಗೆ ಇಲ್ಲಿ ಈಗ ನೋಡಿ ಗೊತ್ತಾಗ್ಬೋದು. 8 ವರ್ಷ ಆದ್ಮೇಲೆ ಇಲ್ಲಿ ಗಣಪತಿ ಕುಂತದ. ಇವು ಸಣ್ಣ ಸಣ್ಣ ಹುಡುಗರು ಕೂಡಿಸ್ಯಾರಂತ. ಮಚ್ಚರಗಡ್ಡಿಗೆ ಗಣಪತಿ ಕುಂತು 8 ವರ್ಷ ಆಗಿತ್ತು. ಈ ಮತ್ತೆ ಹೊಸದಾಗಿ ಕೂರಿಸ್ಯಾರ ಹುಡುಗರು. ಅಪ್ಪ ಎಷ್ಟು ದಿನ ಕುಡಿಸ್ತೀರಿ? 5 ದಿನ. ಪ್ರಸಾದ? ಪ್ರಸಾದ ಊಟ ಇರ್ತದೆ. 5ನೇ ದಿನ ಏನಿರ್ತದ? ಸೊ ಚಲೋ ಅನ್ಬೇಕಿದೆ. ಮಚ್ಚರಗಡ್ಡಿಗೆ ಭಾಳ ದಿನ ಆದ್ಮೇಲೆ ಗಣಪತಿ ಕುಂತದ ಚಲೋ ಅನ್ಸತ್ ನಮಗೆ. ಇದು ನೋಡಿ ನಾನೇ ಶಾಕ್ ಆಗಿನ್. ನಾ ಒನ್ ಟೈಪ್ ಅರೇ ಮಾರೇ ಇಲ್ಲಿ ಒಂದು ಸಲ ಕುಡ್ತಿದ್ರೆ 8 ವರ್ಷದಾಗ ಒಟ್ಟ ಕುಂತಿಲ್ಲ ಗಣಪತಿ, ಒಮ್ಮೆ ಕುಂತಲ್ಲ ಅಂತ ನಾ ಪರೀಕ್ಷನ್ ಆಗಿದ್ದೆ. ಸೊ ಹಿಂಗ್ ಕುಂತ ನೋಡ್ರಿ ಗಣಪತಿ ಎಷ್ಟು ಫೀಟ್ ಅದಪ್ಪ ಗಣಪತಿ? 8,000 ಅದ. ಓಕೆ ಅಪ್ಪ ನೋಡ್ರಿ ಗಣಪತಿ ಚಲೋ ಅದ. ಬರ್ರಿ ಎಲ್ಲರೂ ಮಚ್ಚರಗಡ್ಡಿ, ನೆಕ್ಸ್ಟ್ ವರ್ಷ ದೊಡ್ಡದು ಕೊಡಂಗ ಆಗ್ಲಕ್ಕಂತ ನಾ ಅನ್ಕೊಂತೀನಿ ಅಷ್ಟೇ, ಮತ್ತೇನಿಲ್ಲ. ಸೊ ಇವಾಗ ನಾ ಎಲ್ಲಿ ಬದಿವಪ್ಪ ಅಂದ್ರೆ ಅಂಬಾಬಾನಿ ಗುಡಿ. ಇಲ್ಲಿ ಎವ್ರಿ ಟೈಮ್ ಎಷ್ಟು ಸಲ ಏನು ಗಣಪತಿ ಕೊಡಿಸ್ತಾರಲ್ಲ, ಎವ್ರಿ ಟೈಮ್ ಒಂದು ಥೀಮ್ ಇಟ್ಕೊಂಡು ಕೂಡಿಸಿರ್ತಾರೆ. ಆ ಥೀಮ್ ಈ ಸಲ ಏನದಪ್ಪ ಅಂದ್ರೆ ಭಗವದ್ಗೀತಾ ಅಂತ ಅದ. ಸೊ ಇಲ್ಲಿ ಸ್ಟಾರ್ಟಿಂಗೆ ಡೆಕೋರೇಷನ್ ನೋಡ್ರಿ ಎಷ್ಟು ಚಂದ ಮಾಡ್ರ. ಇನ್ ಮೇಲಿಂದ ನೋಡ್ಬಾರಿ ಇಲ್ಲಿ ನೋಡ್ರಿ, 61ನೇ ಗಜಾನೋತ್ಸವ ಇಲ್ಲಿ 61 ವರ್ಷದಿಂದ ಕಂಟಿನ್ಯೂ ಕೂಡಿಸತ್ತಾರಂತ. ನೋಡ್ಬೋದು ನೀವು ಭಗವದ್ಗೀತದ ಒಟ್ಟು ಈ ಸಲ ಟೋಟಲಿ ಥೀಮ್ ಮಾಡ್ಯಾರ ಈ ಸಲ. ಸೊ ನೋಡ್ರಿ ಹೆಂಗೆ ಯಾವ ಟೈಪ್ ಇದು ಏನು ಡೆಕೋರೇಷನ್ ಏನು ಮಾಡ್ಯಾರಲ್ಲ, ಎಲ್ಲ ಥೀಮ್ ಇಟ್ಕೊಂಡು ಮಾಡ್ತಾರೆ ಎಲ್ಲ ಟೈಮ್ನ ಇವರು. ನೋಡ್ಬೋದು ನೀವು ನೋಡ್ರಿ, ಕೃಷ್ಣಂದು ಇಲ್ಲಿ ಕೈ ಎಲ್ಲ ಮಾಡ್ಯಾರ, ಕೊಳಲೆಲ್ಲ ಹಿಡ್ಕೊಂಡಿದ್ದು. ಇಲ್ಲೊಂದು ಗಣಪತಿ ಕೊಡ್ಸ್ಯಾರ, ಕೃಷ್ಣಂದು ಥೀಮ್ ಒಳಗೆ ಅದು ಗಣಪತಿ ನೋಡ್ರಿ. ಇಲ್ಲಿ ಮ್ಯಾಲೆ ನವಿಲ್ಗರಿ ಐತಿ.
ಹಿಂಗೆ ತೊಟ್ಟಲ್ ಒಳಗೆ ಕುಡಿಸಿದಂಗೆ ಐತಿ ಜೋಕಾಲಿ, ಜೋಕಾಲಿ ಒಳಗೆ ಇಲ್ಲ ನೋಡ್ಬೋದು ನೀವು. ಈ ಗುಡಿ ಸುತ್ತಬೇಕು ನಾವು ಇಲ್ಲಿ. ಫಸ್ಟ್ ದೇವಿ ದರ್ಶನ ಮಾಡಿಸ್ತೀವಿ ನಿಮಗೆ, ಆಮೇಲೆ ಗಣಪತಿ ಹೋಗಿ ನೋಡೋಣ ಅಂತ ನಾವು. ನೋಡ್ಬೋದು. ಸೊ ಇವಾಗ ನೋಡ್ರಿ ಇಲ್ಲಿನೂ ಒಂದು ಏನಾರು ಒಂದು ಮಾಡಿರ್ತಾರೆ. ಆ ಕೃಷ್ಣಂದು ಒಂದು ಇದು ಕೊಡ್ಸಾರ, ಕಟೌಟ್ ಅದ ಇದು ಮೂರ್ತಿ ಇಲ್ಲ ಕಟೌಟ್ ಅದ. ಸೊ ಚಲೋ ಮಾಡ್ರಿ ಇವ್ರದ್ದು ನೀಟ್. ಎವ್ರಿ ಟೈಮ್ ಏನಿರ್ತದಲ್ಲ ಒಂದು ಥೀಮ್ ಇಟ್ಕೊಂಡು ಮಾಡಿರ್ತಾರೆ, ಆಮೇಲೆ ಸ್ವಲ್ಪ ರಿಯಲಿಸ್ಟಿಕ್ ಮಾಡಂಗೆ ಮಾಡಿರ್ತಾರೆ. ರಿಯಲಿಸ್ಟಿಕ್ ಇರ್ತದೆ ಟೋಟಲಿ. ಗಿಡಗಳು ಹಚ್ಚಾರ ನೋಡ್ರಿ ಇಲ್ಲಿ ಕಾಣ್ತಾವೆ ನಿಮಗೆ. ಇಲ್ಲಿ ಮತ್ತಾಗ ಇಲ್ಲಿನೂ ಮತ್ತದೆ ಒಟ್ಟು ಟೋಟಲಿ ರಿಯಲಿಸ್ಟಿಕ್ ಒಟ್ಟು. ಆ ಟೈಮ್ ಮಾಡ್ತಾರಂದ್ರೆ ಇವ್ರು ನೋಡಿ ಕಲಿಬೇಕು ಆ ಟೈಪ್ ಮಾಡಿರ್ತಾರೆ. ಇಲ್ಲಿ ಮೇನ್ ಎಂಟ್ರಿ ಏನಿರ್ತದಲ್ಲ ಇಲ್ಲಿ ಇರ್ತದೆ ನೋಡ್ರಿ. ಓ ಭಾಯಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಪಾರ್ಟ್ ಬರುತ್ತಾ, ವೇಟ್ ಮಾಡ್ರಿ.